ತಮಿಳುನಾಡಿನಲ್ಲಿ ಕಮಲ ಅರಳಿಸಲು ಮೋದಿ ಪ್ಲಾನ್ ಲೋಕಸಭೆಗೆ ತಮಿಳುನಾಡಿನಿಂದ ಸ್ಪರ್ಧಿಸ್ತಾರ ಪ್ರಧಾನಿ ಮೋದಿ ಸ್ಪರ್ಧಿಸೋಕೆ ಚಿಂತಿಸಿರೋ ಕ್ಷೇತ್ರ ಯಾವ್ದು ಗೊತ್ತಾ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಈಶ್ವರ್ ದಕ್ಷಿಣ ಭಾರತದಲ್ಲಿ ಮೊದಲ ಬಾರಿಗೆ ಕಮಲವನ್ನು ಅರಳಿಸಿದ ಕೀರ್ತಿ ಬಿ ಎಸ್ ಯಡಿಯೂರಪ್ಪ ಅವ್ರಿಗೆ ಸಲ್ಲತ್ತೆ ಅದೇ ರೀತಿ ದಕ್ಷಿಣ ಭಾರತದಲ್ಲಿ ಮೊದಲ ಬಾರಿಗೆ ಹೀನಾಯವಾಗಿ ಬಿಜೆಪಿ ಕುಸ್ತ ಕೀರ್ತಿ ಪ್ರಧಾನಿ ನರೇಂದ್ರ ಮೋದಿಯವ್ರಿಗೋ ಅಥವಾ ರಾಜ್ಯದಲ್ಲಿ ಸಿ ಎಮ್ ಆಗಿದ್ದಂಥ ಬಸವರಾಜ ಬೊಮ್ಮಾಯಿ ಅವ್ರಿಗೋ ಅಥವಾ ರಾಜ್ಯಾಧ್ಯಕ್ಷರಾಗಿದ್ದಂಥ ನಳಿನ್ ಕುಮಾರ್ ಕಟೀಲ್ ಅವ್ರಿಗೋ ಗೊತ್ತಿಲ್ಲ ಯಾಕಂದರೆ ಆಪರೇಷನ್ ಕಮ್ ಜನರ ತೀರ್ಪಿಗೆ ವಿರುದ್ಧವಾಗಿ ಆಪರೇಷನ್ ಕಮಲವನ್ನು ಮಾಡಿ ಅಧಿಕಾರಕ್ಕೆ ಬಂದು ಮೂರುವರೆ ವರ್ಷಗಳ ಕಾಲ ಆಡಳಿತವನ್ನು ನಡೆಸಿ ಮತ್ತೆ ಸಂಪೂರ್ಣ ಬಹುಮತ ಬರಬೇಕು ಅಂತ ಹೋರಾಡಿದಂಥ ಬಿ ಜೆ ಪಿ ಅರವತ್ತಾರು ಸ್ಥಾನ ಕುಸಿತು ಕಾಂಗ್ರೆಸ್ಗೆ ನೂರ ಮೂವತ್ತೈದು ಸ್ಥಾನ ಬಂತು ಇದು ಬಿ ಜೆ ಪಿಗೆ ಅತಿದೊಡ್ಡ ಆಘಾತ ದೇಶದಲ್ಲಿ ಒಂದು ಕಡೆ ಕರ್ನಾಟಕನೇ ಪ್ಲಸ್ಸು ಲೋಕಸಭೆ ಚುನಾವಣೆಗೆ ವಿಚಾರಕ್ಕೆ ಬರದಾರೀ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ದಕ್ಷಿಣ ಭಾರತದಲ್ಲಿ ನೀವು ಕೇರಳ ತಗೊಳ್ಳಿ ತಮಿಳ್ನಾಡು ತಗೊಳ್ಳಿ ಆಂಧ್ರ ತಗೊಳ್ಳಿ ಅಥವಾ ತೆಲಂಗಾಣ ತಗೊಳ್ಳಿ ಕರ್ನಾಟಕ ತಗೊಳ್ಳಿ ಇವೆಲ್ಲ ಸೇರಿಸಿ ಬಿ ಜೆ ಪಿಗೆ ಬಂದಿರೋದು ಮೂವತ್ತು ಗೆಲುವು ಮಾತ್ರ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಆ ಮೂವತ್ತರಲ್ಲಿ ಇಪ್ಪತ್ತೈದು ಕರ್ನಾಟಕದ್ದೇ ಈಗ ಎಷ್ಟು ಪ್ಲಸ್ ಆಗ್ಬೋದು ಎಷ್ಟು ಮೈನಸ್ ಆಗ್ಬೋದು ಬಿ ಜೆ ಪಿಗೆ ಲೋಕಸಭಾ ಚುನಾವಣೆಯಲ್ಲಿ ಈ ರೀತಿಯ ಕಾಂಗ್ರೆಸ್ನ ಪ್ರಚಂಡ ದಿಗ್ವಿಜಯದ ನಡುವೆ ಕಾಂಗ್ರೆಸ್ನ ಅಲೆ ನಡುವೆ ಕಾಂಗ್ರೆಸ್ನ ಗ್ಯಾರಂಟಿ ನಡುವೆ ಹೀಗಾಗಿ ಹೀಗಾದರೂ ಮಾಡಿ ದಕ್ಷಿಣ ಭಾರತದಲ್ಲಿ ಬಿ ಜೆ ಪಿಯನ್ನು ಮತ್ತೆ ಉಳಿಸ್ಕೋಬೇಕು ಮತ್ತೆ ಬೆಳೆಸ್ಬೇಕು ಅನ್ನೋದು ಪ್ರಧಾನಿ ನರೇಂದ್ರ ಮೋದಿಯವರ ಲೆಕ್ಕಾಚಾರ ಈ ಹಿಂದೆ ವಾರಣಾಸಿಯಲ್ಲಿ ಒಂದು ಕಾರ್ಯಕ್ರಮ ನಡೆದಿತ್ತು ಅದರಲ್ಲಿ ತಮಿಳಿಗರಿಗಾರನ್ನ ತಮಿಳ್ನಾಡವ್ರನ್ನ ಅಂದರೆ ತಮಿಳಿಗರನ್ನು ಹೆಚ್ಚಾಗಿ ಸೇರಿಸ್ಕೊಂಡು ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತುಕತೆ ನಡೆಸಿದರು ಇದರ ವಿಚಾರವಾಗಿ ಅಂದರೆ ಹಿರಿಯ ರಾಜಕೀಯ ವಿಶ್ಲೇಷರ ವಿಶ್ಲೇಷಕರಾಗಿರುವಂಥ ಅವರು ಹೇಳಿದರು ಇದನ್ನೆಲ್ಲ ನೋಡ್ತಿದ್ರು ಯಾಕೋ ಮುಂದಿನ ಲೋಕಸಭಾ ಚುನಾವಣೆಗೆ ಪ್ರಧಾನಿಯವರು ತಮಿಳ್ನಾಡಿಂದ ಸ್ಪರ್ಧಿಸಿದ್ರು ಅಚ್ಚರಿ ಇಲ್ಲಿ ಅಂತ ಅಚ್ಚರಿ ಇಲ್ಲ ಅಂತ ಎಸ್ ಒಂದು ಕಡೆ ವಾರಣಾಸಿಯಿಂದ ಮತ್ತೊಂದು ಕಡೆ ತಮಿಳುನಾಡಿನಿಂದ ಸ್ಪರ್ಧಿಸ್ಬೇಕು ಅನ್ನೋದು ಪ್ರಧಾನಿ ಮೋದಿ ಅವರ ಲೆಕ್ಕಾಚಾರ ಕಾಶಿ ಒಂದು ವಾರಣಾಸಿಯಿಂದ ಸ್ಪರ್ಧಿಸ್ತಾರೆ ಇನ್ನೊಂದು ಕನ್ಯಾಕುಮಾರಿಯಿಂದ ಸ್ಪರ್ಧಿಸ್ಬೇಕಾ ಕೊಯಮತ್ತೂರಿಂದ ಸ್ಪರ್ಧಿಸ್ಬೇಕಾ ರಾಮೇಶ್ವರಂದಿಂದ ಸ್ಪರ್ಧಿಸಬೇಕಾ ಅನ್ನೋ ಲೆಕ್ಕಾಚಾರಗಳು ನಡೀತಾ ಇದೆ ಯಾಕಂದರೆ ಕಳೆದ ಲೋಕಸಭಾ ಚುನಾವಣೆಯನ್ನು ನೋಡೋದಾದರೆ ಕೊಯ್ಮತ್ತೂರು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯನ್ನು ನೋಡೋದಾದರೆ ಕೊಯ್ಮತ್ತೂರಿನಲ್ಲಿ ಲೋಕಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿ ಅಭ್ಯರ್ಥಿ ಟಫ್ ಫೈಟನ್ನು ಕೊಟ್ಟಿದ್ದರು ಇನ್ನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕನ್ಯಾಕುಮಾರಿಯಲ್ಲಿ ನಡೆದಂಥ ಲೋಕಸಭೆಯ ಬೈ ಎಲೆಕ್ಷನ್ ನೋಡೋದಾದರೆ ಅಲ್ಲೂ ಕೂಡ ಬಿ ಜೆ ಪಿಗೆ ಒಂದು ರೀತಿಯ ಪ್ರಬಲವಾದ ವೋಟ್ ಬ್ಯಾಂಕ್ ಇದೆ ಅಲ್ಲಿ ಬಿ ಜೆ ಪಿ ಅಭ್ಯರ್ಥಿ ಕೂಡ ನಾಲ್ಕು ಲಕ್ಷದ ಮೂವತ್ತೆಂಟು ಸಾವಿರಕ್ಕ ಅಧಿಕ ಓಟನ್ನು ತೆಗೆದುಕೊಂಡಿದ್ದರು ಆದರೆ ಕಾಂಗ್ರೆಸ್ಗೆ ಐದು ಲಕ್ಷದ ಎಪ್ಪತ್ತಾರು ಸಾವಿರ ಓಟ್ ಬಂದಿತ್ತು ಹೀಗಾಗಿ ಈ ಎರಡೂ ಕ್ಷೇತ್ರಗಳಲ್ಲಿ ಒಂದು ಕಡೆ ಕನ್ಯಾಕುಮಾರಿ ಮತ್ತು ಕಡೆ ಕೊಯಮತ್ತೂರು ಈ ಎರಡೂ ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಬೆಲ್ಟ್ ಇದೆ ಹೀಗಾಗಿ ಒಂದು ವಾರಣಾಸಿಯಿಂದ ಉತ್ತರ ಭಾರತದಲ್ಲಿ ಮತ್ತೊಂದು ಕಡೆ ದಕ್ಷಿಣ ಭಾರತದಲ್ಲಿ ತಮಿಳುನಾಡಿನ ಕೊಯಮತ್ತೂರು ಅಥವಾ ಕನ್ಯಾಕುಮಾರಿಯಿಂದ ಪ್ರಧಾನಿ ನರೇಂದ್ರ ಮೋದಿಯವರು ಸ್ಪರ್ಧಿಸ್ತಾರೆ ಅನ್ನೋ ಚರ್ಚೆ ನಡೀತಾ ಇದೆ ಹಾಗಾದಲ್ಲಿ ಮಾತ್ರ ಯಾಕಂದರೆ ಕ್ಯಾಪ್ಟನ್ ಆದವರು ಬೇರೆಯವ್ರನ್ನ ಹಿಂದೆ ಮುಂದೆ ಕಳಿಸ್ಬಿಟ್ಟು ತಂಡ ಗೆಲ್ಲಬೇಕು ಅನ್ನೋದಲ್ಲ ತಾವೇ ಹೋಗಬೇಕು ತಾವೇ ಮ್ಯಾಚ್ ಫಿನಿಷ್ ಮಾಡಬೇಕು ತಮ್ಮ ಕ್ಯಾಪ್ಟನ್ಸಿ ಏನಾದ ತೋರಿಸ್ಬೇಕು ಆ ಲೆಕ್ಕಾಚಾರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇಳಿತಿದ್ದಾರೆ ಅನ್ನೋ ಚರ್ಚೆಗಳು ಶುರುವಾಗಿದೆ ವೀಕ್ಷಕರೇ ನಿಮ್ಮ ಪ್ರಕಾರ ತಮಿಳುನಾಡಿನಿಂದ ಯಾವುದಾದ್ರೂ ಕ್ಷೇತ್ರದಿಂದ ಪ್ರಧಾನಿ ನರೇಂದ್ರ ಮೋದಿಯವರು ಕಣಕ್ಕಿಳಿದರೆ ಲೋಕಸಭಾ ಚುನಾವಣೆಯಲ್ಲಿ ಯಶಸ್ಸು ಸಿಗುತ್ತಾ ನಿಮ್ಮ ಪ್ರಕಾರ ಈ ಬಾರಿ ಕರ್ನಾಟಕದ ವಿಚಾರಕ್ಕೆ ಬರದಾದರೆ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನ ಬರ್ಬೋದು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಧನ್ಯವಾದಗಳು